ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಜೆಡಿಎಸ್ ಪಕ್ಷದ ವತಿಯಿಂದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಲಿಂಗಸಗೂರಿನ ಸರ್ಕಾರಿ ಆಸ್ಪತ್ರೆ ಮತ್ತು ರಾಘವೇಂದ್ರ ಮಕ್ಕಳ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಿ ನಂತರ ಹನುಮಾನ್ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ವೈದ್ಯರಾದ ಬಸವರಾಜ್ ಡಿ.ಎಚ್. ಕಡದಹಳ್ಳಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷೆ ಕೆ. ನಾಗಭೂಷಣ್ ಯುವ ಘಟಕ ಅಧ್ಯಕ್ಷ ಇಮ್ತಿಯಾಸ್ ಪಾಷಾ ಗೋವಿಂದರ ಅಮ್ಮಾಪೂರು ಹುಲುಗುಪ್ಪ ನಾಯಕ ಮೌನೇಶ್ ಆನೆಹುಸುರು ಭೀಮಣ್ಣ ಹುನಿಕುಂಟಿ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಮ್ಮ ಪಕ್ಷದ ವರಿಷ್ಠರು ಮನ್ನೆ ನಮ್ಮದ ಜೀವಂತ ನಾಯಕರು ದೀನದಲಿತರ ನಾಯಕರು ರೈತರ ಪಿತಾಮಹ ಸನ್ಮಾನ್ಯ ಎಚ್.ಡಿ. ದೇವೇಗೌಡ ಅಪ್ಪಾಜಿಯವರ ಹುಟ್ಟುಹಬ್ಬ ಇದೊಂದು ತರ ನಮ್ಮ ಜೆಡಿಎಸ್ ಪಕ್ಷದ ಕುಟುಂಬಕ್ಕೆ ಒಂದರ ಹಬ್ಬದ ವಾತಾವರಣ ಯಾಕಂದ್ರೆ ನಮ್ಮ ದೇವೇಗೌಡರು ಕರ್ನಾಟಕ ರಾಜ್ಯದಿಂದ ದೆಹಲಿಯ ಕೆಂಪು ಕೋಟೆ ಮೇಲೆ ಬಾವುಟ ಹಾರಿಸಿದಂತ ಒಬ್ಬ ಕನ್ನಡಿಗ ಏಕೈಕ ಕನ್ನಡಿಗ ಅಂದ್ರೆ ಅದು ದೇವೇಗೌಡರು ಮಾತ್ರ ಅದೇ ಫಸ್ಟ್ ಅದೇ ಲಾಸ್ಟ್ ಅನ್ನಬಹುದು ಯಾಕಂದ್ರೆ ಈಗಿನ ರಾಜಕಾರಣದಲ್ಲಿ ಮತ್ತೆ ಕರ್ನಾಟಕದಿಂದ ಪ್ರಧಾನಮಂತ್ರಿ ಯಾರು ಆಗೋದು ಡೌಟ್ ಅಂತ ನಮ್ಮ ಅನಿಸಿಕೆ ಯಾಕಂದ್ರೆ ನಮ್ಮ ದೇವೇಗೌಡರ ಮಾರ್ಗದರ್ಶನ ಮತ್ತು ಅವರ ಚಾಣಕ್ಯತೆ ಮತ್ತು ಎಲ್ಲರಿಗೂ ಅವಶ್ಯಕತೆ ಮತ್ತು ಪಕ್ಷದಲ್ಲಿ ಅವರ ಮಾರ್ಗದರ್ಶನ ಅವಶ್ಯಕತೆ ಇದೆ ಅವರು 100 ವರ್ಷ ಬಾಳಲಿ ಅವರಿಗೆ ಆರೋಗ್ಯ ಆಯಸ್ಸು ಇನ್ನಷ್ಟು ಜನಸೇವೆ ಮಾಡಲು ದೇವರು ಅಲ್ಲಾಹನು ಅವರಿಗೆ ಶಕ್ತಿ ನೀಡಲಿ ಎಂದು ನಾವೆಲ್ಲ ಜೆಡಿಎಸ್ ಕುಟುಂಬದಂತ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಬಸವರಾಜ್ ಹುನೂರು ಎಸ್9 ಟಿವಿ ಲಿಂಗಸಗೂರು